ಸ್ನೇಹಿತರೆ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮಗೂ ಮತ್ತು ಹೊರ ಪ್ರಪಂಚಕ್ಕೂ ಇರುವಂತಹ ಮುಖ್ಯವಾದ ಕೊಂಡಿ ನಮ್ಮ ದೃಷ್ಟಿ. ನಾವು ನೋಡುವ ದೃಷ್ಟಿಯ ಆಧಾರದ ಮೇಲೆ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ ಅನ್ನೋದರ ಬಗ್ಗೆ ನಾವು ಒಂದು ರೀತಿಯಾದಂತಹ ದೃಶ್ಯವನ್ನ ರೂಪಿಸ್ಕೊಳ್ತೀವಿ. ದೃಶ್ಯಕ್ಕೆ ಜೀವ ಇರೋದಿಲ್ಲ, ಆದ್ರೆ ಆ ದೃಶ್ಯಕ್ಕೆ ಜೀವವನ್ನ ತುಂಬೋದೆ ನಮ್ಮ ದೃಷ್ಟಿ. ಸೊ ಹಾಗಾಗಿ ನಮ್ಮ ಬೆಳವಣಿಗೆಗೆ, ನಮ್ಮ ಯಶಸ್ಸಿಗೆ ನಮ್ಮ ದೃಷ್ಟಿ ಹಾಗೂ ದೃಶ್ಯ ಬಹಳ ಮುಖ್ಯವಾಗಿದೆ ಅಂತ ತಿಳಿಸ್ಕೊಡೋದಕ್ಕೆ ಇವತ್ತಿನ ನಮ್ಮ ಇನ್ನರ್ ಸರ್ಕಲ್ ಮೀಟಿಂಗ್ ಅಲ್ಲಿ ನಮಗೆ ನೀಡಿರುವ ಗ್ರೂಪ್ ಅಸೈನ್ಮೆಂಟ್, ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು. ಸೊ ಈ ವಿಷಯದ ಬಗ್ಗೆ ಇವತ್ತು ನಮ್ಮ ಇನ್ನರ್ ಸರ್ಕಲ್ ಟೀಮ್ ಮೆಂಬರ್ಸ್ ಮಾತಾಡ್ತಾರೆ, ನಮ್ಮ ಜೆ ಪಿ ಸರ್ ಅವರನ್ನು ಕೂಡ ಮಾತಾಡ್ಸೋಣ ಬನ್ನಿ. ಮೊದಲಿಗೆ ನಮ್ಮ ಮೆಂಟರ್ ಜೆ ಪಿ ಸರ್ ಅವರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದ ಪೂಜಾ, ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಸರ್, ಈ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಈ ಒಂದು ವಿಷಯ, ದೃಷ್ಟಿ ಮತ್ತೆ ದೃಶ್ಯ ಈ ಎರಡು ಮುಖ್ಯವಾದದ್ದು ನಮ್ಮ ಜೀವನಕ್ಕೆ, ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಯಾಕೆ ನಿಮಗೆ ಅನ್ನಿಸ್ತು, ಈ ಅಸೈನ್ಮೆಂಟ್ ಕೊಡೋದಕ್ಕೆ ಕಾರಣ ಏನು ಅದ್ರ ಬಗ್ಗೆ ಹೇಳಿ ಸರ್ ಪ್ಲೀಸ್. ನಾವು ಒಬ್ಬ ಮಾರ್ಗದರ್ಶಕರಾಗಿ ಕೆಲವೊಂದು ವಾಕ್ಯಗಳ ಮೂಲಕ ಅದನ್ನ ಮನನ ಪುನರ್ಮನನ ಮಾಡ್ತಾ ಇದ್ರೆ ಇತರರ ಬಾಳಿನಲ್ಲಿ ಬದಲಾವಣೆಯ ಗಾಳಿ ಬೀಸಬೇಕು ಎನ್ನುವುದು ನಮ್ಮ ಮೂಲ ಉದ್ದೇಶ. ಇವತ್ತು ಏನು ಈ ವಿಷಯದ ಬಗ್ಗೆ ನಾವು ಮಾತನಾಡ್ಲಿಕ್ಕೆ ಹೊರಟಿದ್ದೇವೆ, ಇದು ಅನೇಕರ ಬದುಕನ್ನೇ ಬದಲಾಯಿಸಿಬಿಡ್ಬೋದು. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು. ಈಗ ನಮ್ಮ ಮನೆಯಲ್ಲಿ ಒಂದ್ ಕಡೆ ಟಿವಿ ಒಂದು ಮೂಲೆಯಲ್ಲಿ ಇಟ್ಟಿರ್ತೀವಿ ಅಂತ ಅನ್ಕೊಳ್ಳಿ, ಆ ಟಿವಿನ ತೆಗೆದು ಇನ್ನೊಂದು ಮೂಲೆಗೆ ಇಡ್ತೀವಿ ಅನ್ಕೊಳ್ಳಿ, ಮನೆನೇ ಬದಲಾಗಿ ಹೋಗುತ್ತೆ ಕಣ್ರಿ. ಸೊ ಆ ದೃಷ್ಟಿ, ನಾವು ನೋಡುವ ರೀತಿ ನೀತಿ ತುಂಬಾ ಮುಖ್ಯ ಆಗ್ತದೆ. ಜೊತೆಗೆ ಈಗ ನಾನು ನೇರವಾಗಿ ನೋಡ್ತಾ ಇದ್ದೇನೆ, ನೀವೆಲ್ಲ ಕಾಣಿಸ್ತೀರಿ, ನನಗೆ ಸ್ಕ್ರೀನ್ ಕಾಣಿಸ್ತಾ ಇರುತ್ತೆ. ನಾನು ಸ್ವಲ್ಪ ಈ ಕಡೆ ಎಡಗಡೆ ನೋಡಿದ್ರೆ ನಮ್ಮ ಮನೆ ಬೇರೆ ಭಾಗ ಕಾಣಿಸ್ತಾ ಇದೆ, ಬಲಗಡೆ ನೋಡಿದ್ರೆ ಬೇರೆ ಏನೇನೋ ಕಾಣಿಸ್ತಾ ಇದೆ, ಇನ್ ಹಿಂದೆ ತಿರುಗಿ ನೋಡಿದ್ರೆ ಇನ್ನೇನೋ ಕಾಣಿಸುತ್ತೆ. ಸೊ ನಾವು ಇದು ಅರ್ಥ ಮಾಡ್ಕೋಬೇಕು, ನಾವು ಏನು ನೋಡ್ತಾ ಇರ್ತೀವಲ್ಲ ಆ ನೋಡುವುದರ ಹಿಂದೆ ಗ್ರಹಿಕೆ ಅಂತ ಕರಿತೇವೆ, ಪರ್ಸೆಪ್ಷನ್ ಅಂತ ಕರಿತೇವೆ. ಈ ಗ್ರಹಿಕೆ ಅದು ಬೇರೆ ಬೇರೆ ಏಜ್ ನಲ್ಲಿ ಬೇರೆ ಬೇರೆ ರೀತಿ ಅರ್ಥ ಆಗ್ಲಿಕ್ಕೆ ಶುರು ಆಗ್ಬಿಡ್ತದೆ ನಮಗೆ. ಉದಾಹರಣೆಗೆ ಕಲಂದರರು ಬೇಂದ್ರೆನ ಅರ್ಥ ಮಾಡ್ಕೊಳಕ್ ಹೊರಟ್ರು, ಅವ್ರಿಗೆ ಆರಂಭದಲ್ಲೇ ಒಂದು ತರ ಅನ್ಸಿದ್ರು, ಬೇಂದ್ರೆ ಪ್ರೆಸೆಂಟೇಷನ್ ಮಾಡಿದಾಗ ಒಂಥರ ಅನ್ಸಿದ್ರು, ಈಗ ಕೇಳಿದ್ರೆ ಇನ್ನೇನೋ ಹೇಳ್ತಾರೆ. ಅವ್ರನ್ನೊಂದ್ಸರಿ ಕೇಳ್ಬಿಡೋಣ ಅದನ್ನ, ಅವ್ರು ಮಾತಾಡಬೇಕಾರೆ ಆ ಬೇಂದ್ರೆ ಅವ್ರಿಗೆ ಹೆಂಗ್ ಅನ್ನಿಸ್ತಾ ಇದಾರೆ ಅವರ ಗ್ರಹಿಕೆಯಲ್ಲಿ ಅಂತ ಒಂದೆರಡು ಮಾತಾಡಿ ಮುಂದೆ ಮಾತಾಡೋಕೆ ಆಮೇಲೆ ಹೇಳೋಣ. ಓಕೆ, ಸೊ ಈಗ ನಾನು ದೃಷ್ಟಿಕೋನದ ವಿಚಾರವನ್ನ ಎಲ್ಲರಿಗೆ ಹೇಳ್ತಾ ಇರ್ತೇನೆ. ಅಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಮನೋಭಾವ ಅಂತ ಮನೋಭಾವದಲ್ಲಿ ಹೇಳ್ತಾ ಇರ್ತವೆ. ಈ ಮನೋಭಾವ ಅಂದ್ರೆ ಮನೋಭಾವನೆ ನಾವು ಹೇಗೆ ಇಡೀ ಪ್ರಪಂಚವನ್ನ ನೋಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನನ್ನ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಅಲ್ಲಿ ಆ ಒಂದು ಪುಟ್ಟ ಬ್ಯಾಕ್ಗ್ರೌಂಡ್ ಅಲ್ಲೇ ಎಷ್ಟು ಸುಂದರವಾದ ಒಂದು ಸಮುದ್ರ ಕಾಣಿಸ್ತಾ ಇದೆ, ಒಂದು ತೆಂಗಿನ ಮರ, ಆ ಕಲ್ಪ ವೃಕ್ಷ ನಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಒಂದು ಬ್ಯಾಕ್ಗ್ರೌಂಡ್ ಅದನ್ನ ನೋಡೋ ರೀತಿ. ಎಗೈನ್ ಏನಿದು, ಇಲ್ಲಿ ಒಂದೇ ಒಂದಿದೆ, ಇನ್ನೊಂದ್ ಸ್ವಲ್ಪ ನಿಮ್ ಮರ ಇರಬಾರ್ದ ಅಂತ ಒಂದೊಂದ್ಸರಿ ಅನ್ಸುತ್ತೆ. ಅದೊಂದು ಸುಮ್ಮನೆ ಅಪ್ಪ, ಅದ ಇಲ್ಲಿದ್ರೆ ಪ್ಲೈನ್ ಆಗಿ ಇರ್ತೈತೆ, ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಇನ್ನೊಬ್ರಿಗೆ ಅನ್ಸಕ್ ಶುರು ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಅನ್ನಿಸ್ತಾ ಇರುತ್ತೆ. ನಾವು ಯಾವಾಗ ಸಕಾರಾತ್ಮಕತೆಯನ್ನ ನಮ್ಮದನ್ನಾಗಿಸಿಕೊಳ್ಳುತ್ತೇವೆ, ನಮ್ಮ ಬದುಕೇ ಬದಲಾಗುತ್ತದೆ ಎನ್ನುವುದನ್ನು ಅರ್ಥೈಸೋದಕ್ಕೆ ಈ ವಾಕ್ಯ ತುಂಬಾ ನೆರವಾಗುತ್ತೆ. ಜೊತೆಗೆ ಆಟಿಟ್ಯೂಡ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಮೆಂಟಲ್ ಸ್ಪೆಕ್ಟಕಲ್ ಅಂತ ಹೇಳ್ತೇವೆ. ಈಗ ನನಗೆ ದೃಷ್ಟಿ ದೋಷ ಇದೆ, ಕನ್ನಡಕ ಹಾಕೊಂಡಿದ್ದೇನೆ, ಮನಸ್ಸಿಗೆ ಇರುವ ದೋಷವನ್ನ ಅದಕ್ಕೆ ಹಾಕಿಕೊಳ್ಳುವ ಕನ್ನಡಕವೇ ಒಂದು ಮನೋಭಾವ ಅಂತ ಅರ್ಥ ಮಾಡಿಸ್ತಾ ಇರ್ತೇವೆ ನಾವು. ಸೊ ಹಾಗಾಗಿ ಇದು ತುಂಬಾ ಅಂದ್ರೆ ತುಂಬಾ ಮುಖ್ಯ. ನಾವು ನೋಡೋ ರೀತಿ ನೀತಿ ವ್ಯಕ್ತಿತ್ವವನ್ನೇ ಬದಲಾಯಿಸೋದಕ್ಕೆ ಈ ವಾಕ್ಯಕ್ಕೆ ಶಕ್ತಿ ಇದೆ ಅಂತ ನನ್ನ ಭಾವನೆ. ಹಾಗಾಗಿ ನಮ್ಮ ತಂಡದವರೆಲ್ಲ ಈ ವಿಷಯ ಮಾತಾಡ್ಲಿ ಅನ್ನೋದು ನನ್ನ ಒಂದು ಆಶಯ. ಥ್ಯಾಂಕ್ ಯು ಪೂಜಾ.
ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಇನ್ನೊಂದು ಪ್ರಶ್ನೆ ಸರ್, ನಾವು ನೋಡುವ ದೃಷ್ಟಿ ಬದಲಾದರೆ ಅಂತ ಹೇಳಿದ್ರಿ, ಸೊ ನಾವು ಆಯ್ಕೆ ಮಾಡಿರುವ ಕ್ಷೇತ್ರದ ಒಂದು ಇನ್ಫ್ಲುಯೆನ್ಸ್ ಆಗತ್ತ ಸರ್ ನಾವು ದೃಷ್ಟಿ ನೋಡುವ ದೃಷ್ಟಿಯಿಂದ, ಸೊ ಅದಕ್ಕೂ ನಮ್ಮ ಇದಕ್ಕೂ ಅದಕ್ಕೆ ಸಂಬಂಧ ಇದೆಯಾ ಸರ್ ಅದ್ರ ಬಗ್ಗೆ? ಖಂಡಿತವಾಗಿ ನಾವು ನಮ್ಮ ಅನುಭವ, ನಮ್ಮ ವಾತಾವರಣ, ನಾವು ಹೇಗ್ ಕಲ್ತ್ವಿ, ಹೇಗ್ ಬೆಳೆದ್ವಿ, ಇವೆಲ್ಲವೂ ಪರಿಣಾಮವನ್ನ ಬೀರುತ್ತೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಗೆ ಹೊರಗಡೆ ಪ್ರಪಂಚವನ್ನ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಪ್ರಪಂಚ ನಮ್ಮ ದೃಷ್ಟಿ. ಸೊ ನಮ್ಮ ಒಂದು ಈ ದೃಷ್ಟಿ ಮೂಲಕವೇ ನಾವು ಪ್ರಪಂಚವನ್ನ ನೋಡೋದಕ್ಕೆ ಸಾಧ್ಯ. ನಾವು ಏನೇ ಮಾಡ್ಬೇಕಾದ್ರೂ ದೃಷ್ಟಿ ಬಹಳ ಮುಖ್ಯ ಆಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಗೆ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಈಗ ನಮ್ಮ ಜೊತೆಗೆ ನಮ್ಮ ಕಲಂದರ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ದೃಷ್ಟಿ ಬದಲಾದರೆ ದೃಶ್ಯ ಹೇಗೆ ಬದಲಾಗತ್ತೆ ಅನ್ನೋದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಕಲಂದರ್ ಸರ್ ಪ್ಲೀಸ್, ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನೀವು ಬೇಂದ್ರವ್ರ ಬಗ್ಗೆ ಕೇಳಿದ್ರಿ, ಎಲ್ಲರಿಗೂ ಬಡತನ ಬಡತನ ಅಂತ ಹೇಳಿದ್ರೆ ನರಳುತ್ತಾರೆ, ಬಡತನ ಅಂತ ಅವ್ರು ಹೇಳ್ತಿರಂತೆ, ನನಗೆ ಬಡತನದ ಸೊಕ್ಕಿದೆ ಅಂತ. ಅದೇ ದೃಷ್ಟಿ ಬದಲಾವಣೆ. ದೃಷ್ಟಿ ಬದಲಾಗಿ ಆ ಬಡತನವನ್ನ ಅವರು ಅನುಭವಿಸಿ ಅದರಲ್ಲಿ ಸಂತೋಷ ಪಟ್ಟು ಅವರು ಕಾವ್ಯ ರಕ್ಷಿದ್ರು. ಮೊನ್ನೆ ನಾನು ಅವ್ರದ್ದು ನರಬಲಿ ಒಂದು ಪದ್ಯ ಓದಿದ್ರು ಯಾರೋ, ಅದನ್ನ ಕೇಳಿದ್ರೆ ಗದ್ಯದಲ್ಲೂ ಬೇರೆಯವ್ರಿಗೆ ಬರೆಯಕ್ ಆಗೋದಿಲ್ಲ ಸರ್, ಅಷ್ಟು ಅದ್ಭುತ ಆಗೋದು ಹೇಗೆ ಸಾಧ್ಯ ಅವ್ರಿಗೆ ಜೋಡಣೆ ಮಾಡೋದು ಅನ್ನೋದು ನನಗೆ ಇನ್ನೂ ಆಶ್ಚರ್ಯನೇ. ಅದು ಈಗ ವಿಷಯಕ್ಕೆ ಬರ್ತೇನೆ. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು. ನಮ್ಮ ಶಾಯರಿ ಬೇಗರು ಒಂದು ಇನ್ನೊಂದು ಲೈನ್ ಸೇರಿಸ್ತಾರೆ, ಮನೋಭಾವ ಬದಲಾದರೆ ಮನಸ್ಥಿತಿ ಬದಲಾದೀತು ಅಂತ. ಅದ್ರ ಜೊತೆಗೆ ಹೀಗೆ ದೃಷ್ಟಿ ಬದಲಾದರೆ ಅಂದ್ರೆ ಏನು, ನಾವು ಜೀವನದಲ್ಲಿ ಒಂದು ಯಾವ್ದಾರ ವಿಷಯಕ್ಕಾಗ್ಲಿ ಒಂದು ದೃಷ್ಟಿಕೋನ ಇಟ್ಕೊಂಡ್ಬಿಟ್ಟಿದ್ದೇವೆ ನಾವು, ಇದೇ ಹೀಗೆ ಅಂತಂದೇಳಿ. ನಾವೊಂದು ಕೆಲಸ, ಒಂದು ಉದ್ಯೋಗ, ಒಂದು ಶ್ರಮ, ಯಾವ್ದಕ್ಕಾದ್ರೂ ಒಂದು ದೃಷ್ಟಿಕೋನ, ಅದು ಪರಿಸರದಿಂದ ಬಂದಿರ್ಬೋದು, ತಂದೆ ತಾಯಿಗಳಿಂದ ಬಂದಿರ್ಬೋದು, ಬೇರೆಯವರಿಂದ ಬಂದಿರ್ಬೋದು, ಓದಿನಿಂದ ಬಂದಿರ್ಬೋದು, ಆ ದೃಷ್ಟಿಕೋನ ಒಂದೇ ನೋಡ್ತಿರ್ತೀವಿ ನಾವು ಒಂದು 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 ದಾರಿಯಲ್ಲಿ ಹೋದಂಗೆ. ಆ ದೃಷ್ಟಿಕೋನ ಬದಲಾದ್ರೆ ದೃಶ್ಯ ಖಂಡಿತ ಬದಲಾಗುತ್ತೆ. ಉದಾಹರಣೆ ನಾನು ಕೊಡ್ತೀನಿ ನೋಡಿ, ದೃಶ್ಯ ನಮಗೆ ಜೀವನವನ್ನ ಆಲ್ರೆಡಿ ಆಲ್ವೇಸ್ ಲಿಸನಿಂಗ್, ನಮ್ದು ಆಗ್ಲೇ ಪೂರ್ವಾಗ್ರಹ ಪೀಡಿತರು ನಾವು ಎಲ್ಲಾ ವಿಷಯದ ಬಗ್ಗೆನೂ ಬಾಲ್ಯದಿಂದ ಬರ್ತಾ ಬರ್ತಾ ಮಗ ತುಂಬ್ತಾರೆ, ಇದು ಓದ್ಬೇಕು, ಇದು ಓದ್ಬಾರ್ದು, ಇದು ಓದು, ಇದು ಚೆನ್ನಾಗಿ ಅಂತಂದೇಳಿ. ನನ್ನ ಮಕ್ಕಳಲ್ಲಿ ಇದಾಗಿದ್ದಾಗ ನೋಡಿ, ಇಂಜಿನಿಯರಿಂಗ್ ಓದ್ಬೇಕು, ಮೆಡಿಕಲ್ಲೇ ಓದ್ಬೇಕು ಅಂತ. ಈಗ ಅದ ಬದಲಾಗಿದೆ. ಯಾಕಂತ ಹೇಳಿದ್ರೆ ಬೇರೆ ಉದ್ಯೋಗಗಳಲ್ಲೂ ಇಂಜಿನಿಯರಿಂಗ್ ಮೆಡಿಕಲ್ಗಿಂತ ಬಹಳ ಚೆನ್ನಾಗಿ ದುಡಿಬೋದಲ್ಲ, ದುಡಿಬಹುದು, ಶ್ರಮ ಯಶಸ್ ಕಾಣ್ಬೋದು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಆ ದೃಷ್ಟಿ ಬದಲಾದ್ರೆ ಅದು ಜೀವನ ಬದಲಾಗುತ್ತೆ. ಸರ್ಕಾರಿ ನೌಕರಿ ಅಪ್ಪ, ಸರ್ಕಾರಿ ನೌಕರಿ ಇರ್ಬೇಕ್ರಿ, ಅದು ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಆದ್ರೆ ಪರವಾಗಿಲ್ಲ, ಅಂಥವ್ರಿಗೆ ನಾವ್ ಹೆಣ್ಕೊಡ್ತೀವಿ ಅಂತಿದ್ರು. ಇವಾಗ ಸರ್ಕಾರಿ ನೌಕರಿಗೆ ಬರೀ ಪೆನ್ಷನ್ ಇಲ್ಲ ಹೀಗೆ. ಅದು ನೋಡಿ ಎಷ್ಟು ಚೆನ್ನಾಗಿ ಮನೋಭಾವ ಬದಲಾಗಿ ಎಲ್ಲಾ ವ್ಯವಹಾರಕ್ಕೆ ಬಿಸ್ನೆಸ್ಗೆ ಬಂದ್ಬಿಟ್ರೆ ಎಲ್ಲರೂ. ಇದು ವಿಶ್ವ ಇದು ಜೋಗದಲ್ಲಿ ಮಳೆ ನೀರು ಸುರಿತಾ ಇದ್ದು ದಗ ದಗ ಸುರಿತಾ ಇದ್ರೆ ಎಲ್ಲರೂ ಬಾ 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 ಅಂತಿದ್ರಂತೆ. ವಿಶ್ವೇಶ್ವರ ಹೇಳಿದ್ರಂತೆ, ನಾನು ಸರಿ ಇಲ್ಲ, ಇದು ವೇಸ್ಟೇಜ್ ಆಫ್ ವಾಟರ್ ಅಂತ ಹೇಳಿದ್ರಂತೆ. ಇದು ವೇಸ್ಟ್ ಆಗ್ತಾ ಇದ್ರಿ ವಾಟರ್, ಇದನ್ನ ಇಲ್ಲಿ ಏನಾರ ಮಾಡ್ಬೇಕು ಅಂತ ಹೇಳಿ ವಿದ್ಯುತ್ ಇದನ್ನ ಮಾಡಿದ್ದವ್ರು ನೋಡಿ. ಇದು ಅದೇ ದೃಷ್ಟಿ, ಬೇರೆಯವ್ರು ನೋಡೋ ದೃಷ್ಟಿ, ನಾವು ನೋಡೋ ದೃಷ್ಟಿ. ನಮ್ ಸಾಮಾನ್ಯರಲ್ಲಿ ಸಿವಿಲ್ ಪರ್ಸನ್ಸ್ ಇರುತ್ತೆ, ಇವ್ ಮಿಲಿಟರಿ ಅಂದ್ರೆ ಏನಪ್ಪ, ಅದೆಲ್ಲರೂ ಕೆಲಸ ಮಾಡೋರಂಟೆ, ಅಲ್ಲಿ ಹೋಗೋರುಂಟ ಅಂತ ಮಂಜುನಾಥವ್ರಿಗೆ ಕೇಳ್ತಾರೆ. ಅಲ್ಲಿ ಏನ್ ಗೊತ್ತಿದೆ, ಏನ್ ಗಮ್ಮತ್ತಿದೆ, ಅಲ್ಲಿ ದುಡಿದ್ರೆ ಏನಾಗಿದೆ ಅಂತ ನಾವು ಆ ದೃಷ್ಟಿಕೋನ ನೋಡ್ಬೇಕಾಗುತ್ತೆ. ಜೀವನದಲ್ಲಿ ಎಲ್ಲದು ಯಾವ್ದಷ್ಟೇ, ಹಳ್ಳಿಗಳಲ್ಲಿ ಜೀವನ ಇಲ್ಲ, ಏನ್ ಸಿಟಿಯಲ್ಲಿ ಇದೆ. ಈಗ ನಾನು ಇಲ್ಲಿಂದ ನಮ್ಮ ಮನೆಯಿಂದ ನಮ್ಮ ವೈಟ್ ಫೀಲ್ಡ್ ಹೋಗೋ 40 ಕಿಲೋಮೀಟರ್ ಹೋಗ್ಬೇಕು, ಒಂದ್ ಸಿಟಿಯಿಂದ ಹಳ್ಳಿಗೆ ಹೋಗಕ್ಕೆ 10 ಕಿಲೋಮೀಟರ್ ಹೋಗ್ಬೇಕು. ದೂರ ಏನು ಇಲ್ಲೇ ಇಲ್ಲ, ನಮ್ಗಿಂತ ಒಳ್ಳೆ ಗಾಳಿ ಸಿಗುತ್ತೆ, ನಮ್ಗಿಂತ ಒಳ್ಳೆ ನೀರು ಸಿಗುತ್ತೆ, ಎಲ್ಲದೂ ಇದೆ. ನಾವು ನೋಡೋ ದೃಷ್ಟಿಕೋನ ಇದೆಯಲ್ಲ, ಬದ್ಲಾಗ್ಬೇಕು. ನಾವ್ ಯಾವ್ದಾರ ಒಂದ್ ಕೆಲಸ, ಇದೇ ಉದ್ಯೋಗ ಮಾಡ್ಬೇಕು, ನಾವು ಇದನ್ನೇ ಆಗ್ಬೇಕು, ಹೀಗೆ ಅದನ್ನ ತೆಗೆದು ಹಾಕಿದ್ರೆ, ನಾವು ಬೇರೆ ದೃಷ್ಟಿಕೋನದಿಂದ ನೋಡಿದ್ರೆ ನಮ್ಮ ಜೀವನದಲ್ಲಿ ಯಶಸ್ಸು ಕಾಣಕ್ಕೆ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ. ನಮಸ್ಕಾರ. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ದೃಷ್ಟಿಯನ್ನ ನಾವು ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ದೃಷ್ಟಿಕೋನವನ್ನ ನಾವು ಬದಲಾಯಿಸ್ಕೊಳ್ಬೇಕಾಗತ್ತೆ ಅಂತ. ಯಾವಾಗ್ಲೂ ಕೂಡ ನಾವು ಯಾವುದೇ ಒಂದು ದೃಶ್ಯವನ್ನ ನೋಡುವಾಗ ಆ ವ್ಯಕ್ತಿ ಯಾರು ಇದಾರೋ ಅದ್ರ ದೃಶ್ಯದಲ್ಲಿ ಅವ್ರ ಬಗ್ಗೆ ನಾವು ಒಂದು ಒಪಿನಿಯನ್ ನ ಫಾರ್ಮ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದು ಒಂದು ಪಾಸಿಟಿವ್ ಆಗಿರ್ಬಹುದು, ನೆಗೆಟಿವ್ ಆಗಿರ್ಬಹುದು, ಅದ್ ಏನೇ ಸನ್ನಿವೇಶ ಇದ್ರೂ ಸಹ ಆ ಪಾಸಿಟಿವಿಟಿ ಅಂಡ್ ಪಾಸಿಟಿವ್ ಆಗಿ ಏನಾದ್ರೂ ಆ ಮನುಷ್ಯ ಇತ್ತು ಅಂದ್ರೆ ನಾವು ನೋಡೋ ದೃಷ್ಟಿ ಎಲ್ಲವೂ ಪಾಸಿಟಿವ್ ಆಗಿ ನೋಡ್ತೀವಿ ಹೊರತು ನೆಗೆಟಿವ್ ಆಗಿ ನೋಡಲ್ಲ. ಅದೇ ನೆಗೆಟಿವ್ ಒಬ್ಬ ಮನುಷ್ಯನ ನಾವು ನೋಡ್ತಾ ಇದೀವಿ, ಅವ್ರ ಜೊತೆ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಅವ್ರು ನಾವು ಮುಂದಕ್ಕೆ ಅವ್ರನ್ನ ಬರೀ ನೆಗೆಟಿವ್ ಆಗೇ ನೋಡ್ತೀವಿ.
ಸೊ ಹಾಗಾಗಿ ನಮ್ಮ ದೃಷ್ಟಿಕೋನವನ್ನ ನಾವು ಬದಲಾಯಿಸ್ಕೊಳ್ಬೇಕು. ಒಬ್ಬ ಒಂದು ದೃಶ್ಯವನ್ನ ನಾವು ಪೂರ್ಣವಾಗಿ ಗಮನಿಸ್ಬೇಕು ಅಂತ ಹೇಳಿದ್ರೆ ನಾವು ದೃಷ್ಟಿಕೋನವನ್ನ ಬದಲಾಯಿಸ್ಕೊಂಡಾಗ ಮಾತ್ರ ಸಾಧ್ಯ ಅಂತ ನೀವು ನಮ್ಗೆ ತಿಳಿಸ್ಕೊಟ್ರಿ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಟೀಮ್ ನ ಚೇರ್ಮನ್ ಚಂದ್ರತಾಯ ಸರ್ ಕೂಡ ಇದ್ದಾರೆ. ಸೊ ಬನ್ನಿ, ಅವರನ್ನು ಕೂಡ ಈ ಒಂದು ವಿಷಯದ ಬಗ್ಗೆ ಮಾತಾಡ್ಸೋಣ, ಅವರ ಅಭಿಪ್ರಾಯ ಏನು ಈ ವಿಷಯದ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಸೊ ಓವರ್ ಟು ಚಂಗಲ್ರಾಯ ಸರ್. ಥ್ಯಾಂಕ್ ಯು ಪೂಜಾ ಅವರೇ, ಎಲ್ರಿಗೂ ಶುಭ ಸಂಜೆ. ನಾವು ಇತಿಹಾಸ ಅನ್ನು ತಗೊಂಡ್ರೆ ಶ್ರೀಕೃಷ್ಣ ಒಂದು ಧರ್ಮರಾಜ್ ಹೇಳ್ತಾರಂತೆ, ಇವರಲ್ಲಿ ಯಾರಾದ್ರೂ ಕೆಟ್ಟವ್ರು ಇದಾರ ಕರ್ಕೊಂಡ್ಬಪ್ಪ ಅಂತೇಳಿ. ಆ ಧರ್ಮರಾಯರಿಗೆ ಹುಡುಕಾಡ್ತಾ ಜನರಲ್ಲಿ ಬಂದು ಹೇಳ್ತಾನೆ, ಸರ್ ನಾನು ಎಲ್ರು ಹುಡುಕಾಡ್ದೆ, ಅದರಲ್ಲಿ ಯಾರು ಕೆಟ್ಟವರೇ ಇಲ್ಲ, ಎಲ್ಲಾ ಒಳ್ಳೆಯವರೇ ಇದ್ದಾರೆ. ಏನರ್ಥ? ಅವ್ರು ನೋಡ್ತಕ್ಕಂತ ರೀತಿ ಹೇಗಿದೆ ಅಂತ. ಧರ್ಮರಾಯನು ನೋಡ್ತಕ್ಕಂಥ ಜನರಲ್ಲಿ ಪ್ರತಿಯೊಬ್ಬರೂ ಒಳ್ಳೆಯವಂತರ ಕಾಣಿಸ್ತಾ ಇದೆ. ನಮಗೂ ಹಂಗ ಅನಿಸ್ತಾ ಇತ್ತು, ನಿನ್ನ ಕೆಟ್ಟವ್ನ ಹುಡ್ಕೊಂಡು ಬಂದ್ರೆ ನಂಗೆ ಐ ಕೆನಾಟ್ ಫೈಂಡ್ ಔಟ್. ಅದೇ ನೀವು ದುರ್ಯೋಧನಿಗೆ ಹೇಳಿದ್ರೆ ಒಳ್ಳೆಯವ್ರನ್ನ ಹುಡ್ಕೊಂಡು ಬಾ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲರೂ ರಾಕ್ಷಸ ತರಾನೆ ಕಾಣಿಸ್ತಾ ಇದ್ರು, ಒಳ್ಳೆಯವ್ರು ಕಾಣಿಸೋದೇ ಇಲ್ಲ ಯಾರು. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಾವು ನೋಡುವ ಮನೋಭಾವ ಸಕಾರಾತ್ಮಕ ಮನೋಭಾವ ಇದ್ರೆ ಸರಿಯಾಗಿರುತ್ತೆ, ನಕಾರಾತ್ಮಕವಾಗಿದ್ದರೆ ಕೆಟ್ಟದ್ದಾಗಿರುತ್ತೆ ಅಂತ ಹೇಳಿ ಬಯಸ್ತೀನಿ. ಈಗ ಮೊದಲು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನಮ್ಮ ಪೂರ್ವಿಕರು ಮಕ್ಕಳೇ ಆಸ್ತಿ ಅಂತ ಹೇಳ್ತಾ ಇದ್ರು. ಈಗೇನಾಯ್ತು? ಅದು ಬದಲಾವಣೆ ಆಗಾಯ್ತು. ಈಗ ವಿದ್ಯಾಭ್ಯಾಸನೇ ಆಸ್ತಿ, ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದೆ. ಹೀಗೆ ಪ್ರತಿಯೊಂದರಲ್ಲೂ ಚೇಂಜ್ ಕಾಣಿಸ್ತಾ ಇದೀವಿ ನಾವು. ಒಂದು ಉದ್ಯೋಗ ನಮ್ಮ ಮಕ್ಕಳಂದ್ರೆ ಹೇಳಿದಾಗ, ಉದ್ಯೋಗ ತಗೊಂಡ್ರು ಅದ್ರೊಳಗೂ ಇಂಥದ್ದೇ ಬೇಕು ಅಂತದ್ದೇ ಬೇಕು ಅಂತ ಮೆಡಿಕಲ್ ಇಂಜಿನಿಯರಿಂಗ್ ಇತ್ತು. ಆದರೆ ಈಗ ಬದಲಾವಣೆ ಆಗಿದೆ, ಬೇರೆ ರೀತಿಯಲ್ಲೂ ಹೋದ್ರೂ ಸಹ ನಾವು ಉತ್ತೀರ್ಣರಾಗ್ಬೋದು, ಮೇಲೆ ನಾವು ಸಕಾರಾತ್ಮಕ ಹೋದ್ರೆ ಅನ್ನೋದು ಮನೋಭಾವ ಬಂದಿದೆ. ಈಗ ಪ್ರತಿಯೊಂದು ರಂಗದಲ್ಲೂ ಸಹ ಇದ್ರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಾವು ನೋಡುವ ಒಂದು ಸಕಾರಾತ್ಮಕ ಮನೋಭಾವ, ನಮ್ಮ ಭಾವನೆ ಹೆಂಗಿರುತ್ತೆ ಹಂಗೆ. ಈ ಫೋಟೋಗ್ರಾಫರ್ ಕ್ಲಿಕ್ ಮಾಡಿದ್ರೆ ಯಾವುದು ಚೆನ್ನಾಗಿಲ್ದಿರೋದು ಸರಿಯಾಗಿ ಮಾಡ್ತಾರೆ, ಕೆಟ್ಟ ಚೆನ್ನಾಗಿರೋದ್ರೆ ಕೆಟ್ಟದಾಗಿ ಮಾಡ್ಬಿಡ್ತಾರೆ. ಅವ್ರು ಹೇಗ್ ಮಾಡ್ಬೇಕು ಏನೋ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ನೋಡುವ ರೀತಿ ಗೊತ್ತಾಗುತ್ತೆ. ಮತ್ತೆ ನಾವು ಬದುಕಬೇಕಾದ್ರೆ ಸಮಾಜದಲ್ಲಿ ನಾವು ಎಷ್ಟು ನೀಡ್ ಇರ್ಬೇಕು ಅಷ್ಟನ್ನು ಮಾತ್ರ ನಾವು ಆಶಾವಾದಿಗಳಾಗಿದ್ರೆ ಸರಿಯಾಗಿರುತ್ತೇವೆ. ನಾವು ನಿರಾಶಾವಾದಿಗಳಾಗಿ ಅಥವಾ ಅತಿಯಾಸಿಯಾಗಿ ಗ್ರೀಡಿಯಾಗಿ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಕುಟುಂಬವನ್ನು ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಬಿಟ್ಬಿಟ್ಟು ನಮಗಿರೋದೇ ಸಾಕು, ನಾವು ಚೆನ್ನಾಗಿದ್ದೀವಿ, ದೇವರ ಎಲ್ಲ ಆಯುರಾರೋಗ್ಯ ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸ ಕೊಟ್ಟಿದೆ, ನಾವು ಚೆನ್ನಾಗಿದ್ದೀವಿ ಅಂತೇಳಿ ಒಂದು ಒಳ್ಳೆ ಮನಸ್ಸು ಇಟ್ಕೊಂಡ್ರೆ, ನಮ್ಮ ಸಕಾರಾತ್ಮಕ ಮನೋಭಾವ ಇದ್ದರೆ, ಆ ದೃಷ್ಟಿಕೋನವನ್ನು ಇಟ್ಟುಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರ್ಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಪೂಜಾ ಅವರೇ. ಎಸ್ ಸರ್, ಖಂಡಿತ. ನಾವು ಯಾವುದೇ ಸನ್ನಿವೇಶದಲ್ಲಿ ಯಾವುದೇ ಒಂದು ಇದ್ರಲ್ಲಿದ್ರು ಸಹ ಪಾಸಿಟಿವಿಟಿ ಅನ್ನೋದನ್ನ ನಾವು ರೂಪಿಸ್ಕೊಂಡಿರ್ಬೇಕು, ರೂಢಿಸ್ಕೊಂಡಿರ್ಬೇಕು ನಮ್ಮ ಜೀವನದಲ್ಲಿ. ಆಗ ಮಾತ್ರ ನಾವು ಏನೇನೇ ನೋಡಿದ್ರು ಸಹ ಅಲ್ಲಿ ಒಂದು ಒಳ್ಳೆಯ ಒಂದು ಪಾಸಿಟಿವಿಟಿ, ಒಂದು ಒಳ್ಳೆಯ ದೃಶ್ಯವನ್ನ ನಾವು ಕಾಣಬಹುದು. ಜೊತೆಗೆ ವಿದ್ಯಾಭ್ಯಾಸದಿಂದ ನಮ್ಮ ಜ್ಞಾನ ಹೆಚ್ಚುತ್ತೆ. ನಾವು ಜ್ಞಾನವನ್ನ ಹೆಚ್ಚಿಗೆ ಇರೋದ್ರಿಂದ ನಾವು ನೋಡುವ ದೃಷ್ಟಿಯನ್ನು ದೃಷ್ಟಿಯಿಂದ ಯಾವ ದೃಶ್ಯವನ್ನ ನಾವು ನೋಡಿದ್ರು ಸಹ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಸಂಪೂರ್ಣವಾಗಿ ಮಾಹಿತಿ ನಮಗೆ ಸಿಗುತ್ತೆ ಅಂತ ನೀವು ತಿಳಿಸಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿರುವ ಮಂಜುನಾಥ್ ಸರ್ ಕೂಡ ಇದ್ದಾರೆ. ಅವರ ಪ್ರಕಾರ ದೃಷ್ಟಿ ಬದಲಾದರೆ ದೃಶ್ಯ ಹೇಗ್ ಬದಲಾಗತ್ತೆ, ಈ ಒಂದು ವಿಷಯದ ಬಗ್ಗೆ ಅವ್ರು ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ಮಂಜುನಾಥ್ ಸರ್, ಈ ವಿಷಯದ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ರಿಗೂ ಮೊದಲಿಗೆ ಶುಭ ಸಂಜೆ, ಬ್ಯೂಟಿಫುಲ್ ಈವ್ನಿಂಗ್. ನಮ್ಮ ಈ ದಿನದ ನಮ್ಮ ಇನ್ನರ್ ಸರ್ಕಲ್ ಟೀಮ್ನವರೆಲ್ಲ ಒಟ್ಟಿಗೆ ಸೇರಿರೋದು ಬಹಳ ಖುಷಿ ಆಗ್ತದೆ. ಮೊದಲಿಗೆ ನಮಗೆ ಇವತ್ತು ಟಾಪಿಕ್ ಕೊಟ್ಟಿರೋದು ಭಾಳ ಅಂದ್ರೆ ನೋಡ್ತಿದ್ದ ದೃಷ್ಟಿಗೂ ನಮಗೆ ಚೇಂಜ್ ಆಗ್ಬಿಡ್ಬೇಕು ಆ ಥರ. ಅಂದರೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದಿತ್ತು ಅಂತ ನಮ್ಮ ಮೇನ್ ಟಾಪಿಕ್ಕು. ನಮಗೆ ಮೇನ್ ಹೇಳಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಾವು ಲೈಫ್ನ ಟು ಟೇಕ್ ಲೈಫ್ ಈಸ್ ಎ ಬ್ಯೂಟಿಫುಲ್ ಅಂತ ತಗೋಬೇಕು. ಏಕೆಂದರೆ ನಾವು ಯಾವುದೇ ದೃಶ್ಯ ಯಾವುದೇ ದೃಷ್ಟಿ ಇರಲಿ, ಯಾವುದೇ ನಮ್ಮ ಪ್ರತಿಯೊಂದು ಆ್ಯಟಿಟ್ಯೂಡು ನಾವು ಪಾಸಿಟಿವ್ ಆಗಿ ಹೋದ ಅಂದರೆ, ಈಗ ನೋಡಿ ನಾವು ಸಪೋಸ್ ನಂದೇ ಸಣ್ಣ ಎಕ್ಸಾಂಪಲ್, ನನ್ನ ಡಿಫೆನ್ಸ್ನಲ್ಲಿ ನಮ್ಮಲ್ಲಿ ಸ್ಟಾರ್ಟಿಂಗ್ ಹೋದಾಗ ಅವನಪ್ಪ ನಾರ್ತ್ ಇಂಡಿಯನು ಸೌತ್ ಇಂಡಿಯನು ಅಂದ್ರೆ ಬೇರೆ ಬೇರೆ ಭಾವನೆಗಳಿತ್ತಿತ್ತು. ಅಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ಟ್ರೈನಿಂಗಲ್ಲಿ ಏನಂದ್ರೆ, ನಿಮ್ಮ ದೃಷ್ಟಿ ನೋಡಿ ನಾವೆಲ್ಲ ವಿ ಆರ್ ಆಲ್ ಇಂಡಿಯನ್ಸ್, ವಿ ಆರ್ ಆಲ್ ಟು ಬಿ ಟುಗೆದರ್. ಅವ್ನು ಸೌತ್ ಆಗಲಿ ನಾರ್ತ್ ಆಗಲಿ ಈಸ್ಟ್ ಆಗಲಿ ವೆಸ್ಟ್ ಆಗಲಿ, ಅವ್ನು ಯಾವುದೇ ಇದಾಗ ಭಾಷೆ ಆಗಲಿ ಯಾವುದೇ ಜಾತಿ ಆಗಲಿ, ಮುಸ್ಲಿಂ ಆದರೆ ಹಿಂದೂ ಆದ್ರೇನು ಸಿಖ್ ಆದ್ರೆ ಕ್ರಿಶ್ಚಿಯನ್ ಆದರೂ ಸರಿ, ವಿ ಆರ್ ಆಲ್ ಇಂಡಿಯಾದಲ್ಲಿ ಇರೋದು ದೃಷ್ಟಿ ಒಂದೇ ನಮ್ದಿರಬೇಕು. ವಿ ಆರ್ ಇಂಡಿಯನ್ಸ್, ವಿ ವೈಟ್ ಫಾರ್ ದ
ವಿ ಫೈಟ್ ಫಾರ್ ದ ಇಂಡಿಯನ್ ಫಾರ್ ಅಂದ್ರೆ ಆತರ ನಮ್ಗೆ ಪಾಸಿಟಿವ್ ಆಟಿಟ್ಯೂಡ್ ನಲ್ಲಿ ನಮ್ಗೆ ಮೈಂಡ್ ನಮ್ಗೆ ಸ್ಟಾರ್ಟಿಂಗ್ ಇಂದ ಟ್ರೈನಿಂಗ್ ಕೊಟ್ಟು 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 ಏನಾಗುತ್ತೆ ಅಂದ್ರೆ ಆ ಜಾತಿ ಭೇದ ಭಾವ ಏನು ಇಲ್ಲದೆ ಆ ದೃಷ್ಟಿಕೋನ ನಮ್ಗೆ ಚೇಂಜ್ ಆಗೋಯ್ತು ಟೋಟಲಿ. ಅಂದ್ರೆ ಆ ಪಾಸಿಟಿವ್ ಆಟಿಟ್ಯೂಡ್ ಬಂದಾಗ ನಾವು ಸಮಟೈಮ್ಸ್ ನಂಬ್ತಿರೋ ಬಿಡ್ತಿರೋ, ನಾವು ಕೆಲವು ಟೈಮು ಮುಸ್ಲಿಂ ಮನೆಗೆ ಅವ್ರ ಫಂಕ್ಷನ್ ಇದ್ದ ಅವ್ರ ಮನೆಗೆ ಹೋಗ್ತಾ ಇದ್ವಿ, ಅವರು ಮುಸ್ಲಿಂ ಬಾಯಿ ನಮ್ಮ ಮನೆಗೆ ಬಂದು ಬರ್ತಾ ಇದ್ರು, ಕ್ರಿಸ್ಮಸ್ ಟೈಮಲ್ಲಿ ನಾವು ಕೇಕ್ ತಿನ್ನೋಕ್ಕೆ ಹೋಗ್ತಾ ಇದ್ವಿ, ಅವ್ರು ಅಂದರೆ ಚರ್ಚ್ಗೆ ಹೋಗ್ತಾ ಇದ್ವಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ನಮ್ಮ ಕೆಲವು ಡಿಫೆನ್ಸ್ ಸೆಕ್ಟರ್ಸ್ನಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಪಕ್ಕದಲ್ಲೇ ಇರೋದು, ಅಂದರೆ ನೋಡಿ ಪಕ್ಕದಲ್ಲಿ ಹಿಂದೂ ಟೆಂಪಲ್ಲು, ಪಕ್ಕದಲ್ಲಿ ಮಸೀದಿ ಇರೋದು, ಮತ್ತು ಚರ್ಚ್ ಇರೋದು, ಗುರು ಸಿಕ್ಕು ಇರೋದು, ನಾವು ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸು. ಅಂದರೆ ನಾವು ನೋಡೋ ದೃಷ್ಟಿ ಹೇಗಿರುತ್ತೆ ಆ ಥರ. ಈಗ ಸಣ್ಣ ವಯಸ್ಸಲ್ಲಿ ನೋಡಿ ಮಕ್ಕಳಿಗೆ ನಾವೇನು ನಾವು ಹೇಳ್ಕೊಟ್ಟಿದ್ದೀವಿ ಮಕ್ಕಳಿಗೆ, ನಾವು ಅದರಿಂದ ಆ ದೃಷ್ಟಿ ನಾವು ಹೇಗೆ ನಾವು ಬದಲಾಯ್ತು ಅಂದರೆ ಚೇಂಜ್ ಮಾಡ್ಕೊಡ್ತಾ ನಮಗೆ ಆ ಪಾಸಿಟಿವ್ ಆಟಿಟ್ಯೂಡ್ ತುಂಬ್ತಿದ್ದಂಗೆ ನಮ್ಗೆ ಖಂಡಿತ ನಮಗೆ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ನಾನು ಹೇಳ್ತೀನಿ. ಅಂದರೆ ಇನ್ನೊಂದು ಮನಸ್ಸಿನಲ್ಲಿ ನಾವು ಇಟ್ಕೋಬೇಕಷ್ಟೇ. ಅಂದರೆ ಇವನು ನೋಡಿದ ತಕ್ಷಣ ಇವನೇನಪ್ಪ ಇವನು ಕೆಟ್ಟವನೋ ಒಳ್ಳೆಯವನೋ ಅಂತ ತಿಳ್ಕೊಳ್ಳೋಕೆ ನಮ್ಮ ದೃಷ್ಟಿನೇ ನಾವು ಇವನು ಒಳ್ಳೆಯವನೇ ಅಂತ ನೀವು ಕೆಟ್ಟವನಿಗೂ ನೀವು ಒಳ್ಳೆಯವನು ಅಂತ ನೀವು ಹೇಳಿ ಅವ್ನು ಖಂಡಿತ ಅವನು ಕೂಡ ಏನಪ್ಪ ನಾನು ಇಷ್ಟು ಕೆಟ್ಟವನಾದ್ರೂ ಅವ್ನು ಒಳ್ಳೆಯವನು ಅಂತ ನಾನು ಇದು ಮಾಡ್ತಾರಲ್ಲ ಅವನು ಕೂಡ ನೀವು ಆ ದೃಷ್ಟಿ ನಿಮ್ಮ ನೀವು ಹೇಗೆ ಚೇಂಜ್ ಮಾಡ್ಕೋತೀರ ಆ ಥರ ಅವನಿಗೆ ಖಂಡಿತ ನಾವು ಚೇಂಜ್ ಮಾಡ್ಬೋದು ಅಂತ ಈ ಮೂಲಕ ಹೇಳ್ತೀನಿ. ಕೆಲವು ಫ್ಯಾಕ್ಟು ಅಷ್ಟೇ, ಇಂಪಾಸಿಬಲ್ ಅನ್ನೋದನ್ನು ಪಾಸಿಬಲ್ ಐ ಆಮ್ ಪಾಸಿಬಲ್ ಅಂತ ಮಾಡ್ಬೋದು. ಹೇಗೆ ಅಂದರೆ ನೀವು ಯಾರು ಕೆಲವು ಅಂತಾರೆ ನೋಡಿ ಏನಪ್ಪ ಈ ಕೆಲಸ ಆಗೋದೇನ ನನಗೆ ಖಂಡಿತ ಸಾಧ್ಯನೇ ಏನೋ ಅನ್ಕೋತಾರೆ. ಆದರೆ ನೀವು ಒಂದು ಗುಡ್ ಸ್ಮೈಲ್ ಫಾರ್ಮೇಷನ್ಲಿ ಒಳ್ಳೆ ನಗ್ನಗ್ತ ನೀವು ಮಾತಾಡಿಕೊಂಡು ನಿಮ್ಮ ದೃಷ್ಟಿನೇ ಈ ಆಗುತ್ತಪ್ಪ ನನಗೆ ಖಂಡಿತ ನೀವು ನನಗೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತೀರಾ ನಿಮ್ಮಿಂದ ಸಾಧ್ಯ ಇದು ಅಂತ ನೀವು ಅವ್ರಿಗೆ ಆ ಪಾರ್ಟಿಗೆ ಹೇಳ್ದ ಅಂದರೆ ಖಂಡಿತ ಆ ನಿಮ್ಮ ಆ ದೃಷ್ಟಿ ಆ ಪಾಸಿಟಿವ್ ಆ್ಯಟಿಟ್ಯೂಡು ಖಂಡಿತ ನಿಮಗೆ ಬದಲಾಗ್ಬೋದು ಅಂತ 100% ನಾನು ಹೇಳೋದ್ರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಆಲ್ವೇಸ್ ನಾವು ಪವರ್ ಆಫ್ ಪಾಸಿಟಿವ್ ಆ್ಯಟಿಟ್ಯೂಡು ಸಕಾರಾತ್ಮಕ ಚಿಂತನೆಗಳಿಂದ ಹೋದರೆ ಖಂಡಿತ ನಮಗೆ ಇದರಲ್ಲಿ ಗೆಲುವು ಇದ್ದೇ ಇದೆ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಸರ್, ನಮ್ಮ ಒಂದು ಮನೋಭಾವ ನಮ್ಮ ದೃಷ್ಟಿಕೋನವನ್ನ ಒಂದು ಪಾಸಿಟಿವಿಟಿಗೆ ತಗೊಂಡು ಹೋದ್ರೆ ನಮ್ಮ ಸಮಾಜದ ಬೆಳವಣಿಗೆಗೆ ಎಷ್ಟು ಒಂದು ಪ್ರಾಮುಖ್ಯತೆಯನ್ನ ನಾವು ಕೊಡಬಹುದು, ಹೆಂಗೆಲ್ಲ ಬೆಳವಣಿಗೆ ಆಗೋದಕ್ಕೆ ಸಾಧ್ಯತೆ ಇದೆ ನಮ್ಮ ದೃಷ್ಟಿಯನ್ನ ನಾವು ಬದಲಾಯಿಸ್ಕೊಂಡ್ರೆ, ಜಾತಿಗಳ ಒಂದು ಮಾತಿನ ಬಗ್ಗೆ ಆಗಿರ್ಬಹುದು ಎಲ್ಲದರಲ್ಲೂ ಸಹ ನಾವು ನಮ್ಮ ಸಮಾಜದ ಬೆಳವಣಿಗೆಗೆ ನಮ್ಮ ದೃಷ್ಟಿಯನ್ನ ಬದಲಾಯಿಸ್ಕೊಂಡ್ರೆ ಖಂಡಿತವಾಗ್ಲೂ ಸಮಾಜದ ಬೆಳವಣಿಗೆಗೆ ಅದು ತುಂಬಾ ಬಹಳ ಒಂದು ಮುಖ್ಯವಾದ ಅಂಶ ಅದು ಅಂತ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಧನ್ಯವಾದಗಳು. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಮಾರ್ಕೆಟಿಂಗ್ ಫೀಲ್ಡ್ ನಲ್ಲಿ ಇರುವಂತಹ ಆನಂದ್ ಸರ್ ಇದ್ದಾರೆ. ಸೊ ಅವರಿಗೆ ಈ ಒಂದು ವಾಕ್ಯ ಹೇಗನ್ಸುತ್ತೆ, ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ಆನಂದ್ ಸರ್, ಓವರ್ ಟು ಯು ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಬ್ಯೂಟಿಫುಲ್ ಈವ್ನಿಂಗ್ ಸ್ನೇಹಿತರೆ. ದೃಷ್ಟಿ ಬದಲಾದ್ರೆ ದೃಶ್ಯ ಬದಲಾದಿತ್ತು ಅಂದ್ರೆ ಸ್ನೇಹಿತರೆ, ಈಗಿದೆ ನಾವು ಮಾರ್ಕೆಟಿಂಗ್ ಅಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಮಾರ್ಕೆಟಿಂಗ್ ತುಂಬಾ ಕಷ್ಟ ಅಡ್ಡಾಡಬೇಕಂತೆ, ಯಾಕಂದ್ರೆ ಅವ್ರವ್ರ ನೋಡೋ ದೃಷ್ಟಿ ಅದಷ್ಟೇ. ಯಾಕಂದ್ರೆ ಅದು ನಾವು ಯಾವ ತರ ಹೇಳಿದ್ರು, ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಹಿರಿಯರ್ ಎಲ್ಲ ಹೇಳಿದ್ರು, ನಮ್ಮ ಚೇರ್ಮನ್ ಸರ್, ಕಲಂದರ್ ಸರ್, ಮಂಜುನಾಥ್ ಸರ್, ನಮ್ಮ ಮೆಂಟರ್ ಜೆ ಪಿ ಸರ್ ಕೂಡ ಹೇಳಿದ್ರು. ಯಾಕಂತಂದ್ರೆ ಸೊ ನಾವು ಯಾವ ತರ ತಗೋತೀವಿ ಪಾಸಿಟಿವ್ನೆಸ್, ಆಲ್ವೇಸ್ ನಮ್ಮ ಒಂದು ಜೀವನ ಪಾಸಿಟಿವ್ನೆಸ್ ಆಗಿ ತಗೊಂಡ್ರೆ ಅದ್ರಲ್ಲಿ ಏನು ಇಲ್ಲ. ಸೊ ಇಟ್ಸ್ ಈಸಿ ಆಗಿ ತಗೊಂಡ್ಬಿಟ್ರೆ, ಸೊ ಲವ್ ಯುವರ್ ಜಾಬ್, ವಾಟ್ ಎವರ್ ಯು ವಾಂಟ್ ಟು ಡೂ ವಿತ್ ಲವ್ ಅಂತ ಹೇಳ್ತಾರಲ್ಲ, ಆ ತರ ತಗೊಂಡು ಹೋದ್ರೆ ಅದ್ರಲ್ಲಿ ಯಾವ್ದು ಕಷ್ಟ ಅನ್ನೋದೇನೆ ಬರಲ್ಲ. ಆ ತರ ನಮ್ಗೆ ಯಾವ್ದು ಕಷ್ಟ, ಯಾವ್ದೇ ಒಂದು ಸಬ್ಜೆಕ್ಟ್ ತಗೊಳ್ಳಿ, ನಾವು ಓದುವ ಯಾವ್ದೋ ಒಂದು ಸಬ್ಜೆಕ್ಟ್ ತುಂಬಾ ಬಿಲ್ಡ್ ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಯಾವ್ದೋ ಓದ್ಬೇಕಾದ್ರೆ ಏನಾದ್ರೆ ತುಂಬಾ ಕಷ್ಟ ಇದೆ ಓದ್ಬೇಕಂದ್ರೆ, ಯಾಕಂದ್ರೆ ಅದು ನಮ್ಮ ಮನಸ್ಸಿಗೆ ಇದ್ರಲ್ಲಿ ಈ ಸಬ್ಜೆಕ್ಟ್ ತುಂಬಾನೇ ಈಸಿ ಇದೆ. ಇವಾಗ ನಾವೊಂದು ದೃಷ್ಟಿಗಿದೆ, ನಾವು ಯಾರೋ ಹೇಳಿದಂಗೆ ಕೇಳ್ಕೋಗಿದ್ರೆ ನಮಗೆ ಒಂದು ದೃಷ್ಟಿಗೆ ಅದು ಓಕೆ ಇದು ಈಸಿ ಇದೆ, ಇದ್ರಲ್ಲಿ ಏನೋ ಅಂತ ಕಷ್ಟಕರವಾದದ್ದು ಏನು ಇಲ್ಲ ಅಂತ ನಾವು ಅನ್ಕೊಂಡ್ಬಿಟ್ರೆ ಅದು ನಮ್ಗೆ ಈಸಿ ಆಗುತ್ತಾ ಹೋಗುತ್ತೆ. ಸೊ ಯಾವ್ ಬೇಕಾದ್ರೂ ನೋಡ್ಬೋದು. ಹಾಗಾಗಿ ನಾವು ನೋಡುವ ಒಂದು ದೃಷ್ಟಿಕೋನದಲ್ಲಿ ಹೋಗುತ್ತೆ ಹೊರತು ಬೇರೆಯವ್ರು ಹೇಳಿದ್ರೆ ನಮ್ಮ ಮೈಂಡ್ ಅಲ್ಲಿ ಇರ್ತದೆ ಅದು ಪೊಸಿಷನ್ ಅಂತ ಏನ್ ಹೇಳಿದ್ರೆ ನಮ್ಮ ಮೆಂಟರ್ ಸರ್ ಅದು ನೋಡಿ. ಇವಾಗ ನೋಡಿ ನಮ್ಮ ಮೆಂಟರ್ ಸರ್ ನಮ್ಮನ್ನ ಎಲ್ಲಾರು ಒಂದೇ ತರ ಈಕ್ವಲ್ ಆಗಿ ನೋಡ್ತಾ ಇರ್ತಾರೆ. ಸೊ ಓಕೆ, ಮುಂಚೆ ಎಲ್ಲ ಕಾಲ್ ಇದ್ವಿ ಅಂತ ಇದ್ರಿ, ಪ್ರೈಮರಿ ಸ್ಕೂಲ್ ಅಲ್ಲಿ ನಾಗಲಿಕ್ಕಿತ್ತು. ಸೊ ಯಾರಿಗಾದ್ರೂ ಮಾರ್ಕ್ಸ್ ಹೆಚ್ಚಿ ಕೊಟ್ರೆ ಮಕ್ಕ ನೋಡಿ ಮಳ ಹಾಕ್ತಾರ ಅಂತೇಳಿ. ಸೊ ಓಕೆ, ಆತರ ಒಂದು ಇತ್ತು. ಯಾಕೆ ಯಾವ್ರಿಗೆ ಯಾವ ವಿದ್ಯಾರ್ಥಿ ಮೇಲೆ ಅವ್ರಿಗೆ ಫೇವ್ರೇಟ್ ಇರ್ತಾ ಇದ್ರು, ಆತರ ಆಗ್ತಾ ಇದ್ರಲ್ಲ. ಸೊ ಆತರ ಒಂದು ಅನ್ಕೋತಾ ಇದ್ರು, ಯಾಕಂದ್ರೆ ಅದೊಂದು ಅವ್ರ ಮನೋಭಾವನೆ, ಆತರ ನೆಗೆಟಿವಿಟಿ ಅವ್ರ ಮನಸ್ಸಿನಲ್ಲಿ ಇರ್ತಾ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ಬಿಟ್ಕೊಂಡು ನಾವು ನೋಡೋ ದೃಷ್ಟಿ, ಯಾಕಂದ್ರೆ ಅವ್ರಲ್ಲಿ ಏನೋ ಅಂತ ಒಂದು ಕ್ವಾಲಿಟಿ ಇರಬೇಕು, ಇದ್ರೇನೆ ಆತರ ಅವರು ಅವ್ರಿಗೆ ಏನು ಸ್ಥಾನಮಾನ ಸಿಗ್ಬೇಕು ಅದನ್ನೆಲ್ಲರೂ ಕೂಡ ಸಾಧ್ಯ ಆಗಿರ್ತದೆ. ಅದನ್ನೇ ನಾವು ಒಂದು ನೋಡುವ ನಮ್ಮ ದೃಷ್ಟಿಯಲ್ಲಿ ಇದೆ ಹೊರತಾಗಿ ನಾವು ಮನಸ್ಸಿನಲ್ಲಿ ಅನ್ಕೋಬಾರ್ದು, ಯಾಕಂದ್ರೆ ಅವ್ರದ್ದನ್ನ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ.
ನಾವು ಅದನ್ನೇ ನೆಗೆಟಿವ್ ಆಗಿ ತಿಳ್ಕೊತ ನೆಗೆಟಿವ್ ಆಗಿ ತಿಳ್ಕೊತ ಹೋಗ್ಬಿಟ್ರೆ ನಾವು ನೆಗೆಟಿವ್ ಆಗಿ ಇರ್ತೀವ, ತೀರ ಎಲ್ಲಾರ ಕಾಳ ಕೆಳಗನೆ ಇರ್ತೇವೆ ಹೊರತಾಗ ಮೇಲ್ ಇರಕ್ ಸಾಧ್ಯ ಇಲ್ಲ. ಸೊ ಅದನ್ನ ಯಾವತ್ತೂ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡ್ಬಿಟ್ರೆ ಡೆಫಿನೆಟ್ಲಿ ನಾವು ಒಂದಿನ ಮುಂದೆ ಲೆವೆಲ್ಗೆ ಹೋಗ್ತೇವೆ ಅಂತ ನಾನು ಹೇಳಕ್ ಬಯಸ್ತೇನೆ. ಥ್ಯಾಂಕ್ ಯು. ಎಸ್, ನಮ್ಮ ವ್ಯಕ್ತಿತ್ವವನ್ನ ಚೆನ್ನಾಗಿ ರೂಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಜೆಪಿ ಸರ್ ಹೇಳ್ತಾರೆ ಎಂಪತಿ ಬಹಳ ಮುಖ್ಯ ಆಗತ್ತೆ ಅಂತ. ಬೇರೆಯವರ ದೃಷ್ಟಿ, ಬೇರೆಯವರ ಜಾಗದಲ್ಲಿ ನಿಂತು ನಾವು ಆ ಸನ್ನಿವೇಶವನ್ನ ಯೋಚನೆ ಮಾಡ್ಕೋಬೇಕು, ತಿಳ್ಕೋಬೇಕು ಅಂತ ಹೇಳ್ತಾರೆ. ಬಹುಶಃ ಎಲ್ಲೋ ಒಂದು ದೃಷ್ಟಿಯನ್ನ ಬದಲಾಯಿಸ್ಕೊಳ್ಳೋದು ಅಥವಾ ದೃಶ್ಯವನ್ನ ಯೋಚನೆ ಮಾಡುವ ರೀತಿಯಲ್ಲೂ ಸಹ ನಮಗೆ ಎಂಪತಿ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ ಅಂತ ನನಗೆ ಅನ್ನಿಸ್ತು ಸರ್. ನೀವು ಕೂಡ ಅದನ್ನೇ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ನೇಹಿತರೆ, ತಿಳ್ಕೊಂಡ್ರಲ್ಲ, ನಮ್ಮ ದೃಷ್ಟಿಯನ್ನ ನಾವು ಬದಲಾಯಿಸ್ಕೊಂಡ್ರೆ ನಮ್ಮ ದೃಶ್ಯ ಹೇಗೆಲ್ಲ ಬದಲಾಗತ್ತೆ. ಒಂದು ಪಾಸಿಟಿವಿಟಿಯನ್ನ ನಮ್ಮಲ್ಲಿ ರೂಪಿಸ್ಕೊಂಡ್ರೆ ನಾವು ನೋಡುವ ಪ್ರತಿಯೊಂದು ಘಟನೆಯು ಸಹ, ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಕ್ಷಣವನ್ನು ಸಹ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ದೃಷ್ಟಿಯನ್ನ ಬದಲಾಯಿಸ್ಕೊಳ್ಳಿ, ನೀವು ಕೂಡ ಯಶಸ್ಸನ್ನ ಪಡೀತೀರಾ ಅಂತ ಹೇಳ್ತಾ, ಇವತ್ತು ನಮ್ಮ ಇನಸರ್ಕಲ್ ಟೀಮ್ ನಲ್ಲಿ ಎಲ್ಲರೂ ಮಾತಾಡಿದ್ದು ಹೇಗನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೀವಿನ್ನು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪ್ರತಿ ಸಂಜೆ ಪ್ರತಿದಿನ ಸಂಜೆ 7:30ಕ್ಕೆ ನಾವು ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀವಿ, ಅದನ್ನು ಸಹ ಗಮನಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ವಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.